ನಮಸ್ಕಾರ, ನಾನು ಡಾಕ್ಟರ್ ಚೈತಾಲಿ ಕೆಎಸ್, ಗುಬ್ಬಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಕಳೆದ ಸಂಚಿಕೆಯಲ್ಲಿ ನಾವು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾಲೋ ಕಾದಂಬರಿಯನ್ನ ಪರಿಚಯಿಸಿಕೊಳ್ಳಿಕ್ಕೆ ಆರಂಭ ಮಾಡಿದ್ವಿ. ಕಳೆದ ವಿಡಿಯೋದಲ್ಲಿ ನಾನು ಕರ್ವಾಲೋ ಕಾದಂಬರಿಯನ್ನ ಬರೆದಂತಹ ಪೂರ್ಣಚಂದ್ರ ತೇಜಸ್ವಿಯವರ ಪರಿಚಯ, ಅವರ ಕೃತಿಗಳು ಮತ್ತೆ ಅವರ ವಿಶೇಷ ಸಾಧನೆಗಳನ್ನ ಪರಿಚಯಿಸಿದ್ದೀನಿ. ಜೊತೆಗೆ ಇಡೀ ಕಾದಂಬರಿಯಲ್ಲಿ ಏನಿದೆ ಅನ್ನೋದನ್ನ ಹೇಳಿ ಕಾದಂಬರಿಯ ಪಾತ್ರಗಳನ್ನ ಪರಿಚಯಿಸುವಲ್ಲಿಗೆ ನಿಲ್ಲಿಸಿದ್ದೆ. ಕಾದಂಬರಿ ದೀರ್ಘವಾಗಿರೋದ್ರಿಂದ ಎರಡು ಮೂರು ಸಂಚಿಕೆಗಳಲ್ಲಿ ಅದನ್ನ ಪರಿಚಯಿಸುವಂತಹ ಪ್ರಯತ್ನವನ್ನ ನಾನು ಮಾಡ್ತೇನೆ. ಈ ಸಂಚಿಕೆಯಲ್ಲಿ ಕಾದಂಬರಿಯ ವಿಶೇಷ ಮತ್ತು ಪ್ರಮುಖ ಪಾತ್ರಗಳಾದ ಕರ್ವಾಲೋ ಮತ್ತು ತೇಜಸ್ವಿಯವರನ್ನ ಪರಿಚಯಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಕಾದಂಬರಿಯ ಅತ್ಯಂತ ಪ್ರಮುಖ ಪಾತ್ರ ಕರ್ವಾಲೋ. ಕಾದಂಬರಿಯ ಶೀರ್ಷಿಕೆಯೂ ಸಹ ಕರ್ವಾಲೋನೇ. ಕರ್ವಾಲೋ ಒಬ್ಬ ವಿಜ್ಞಾನಿಯ ಹೆಸರು. ಈತ ಸಸ್ಯ ವಿಜ್ಞಾನಿ ಮತ್ತು ಕೀಟಶಾಸ್ತ್ರಜ್ಞ. ಮೂಡಿಗೆರೆಯಲ್ಲಿ, ಅಂದರೆ ಇಡೀ ಕಾದಂಬರಿ ನಡೆಯೋದು ಮೂಡಿಗೆರೆಯಾದ್ರಿಂದ, ಮೂಡಿಗೆರೆಯ ಭತ್ತದ ಸಂಶೋಧನಾ ಕೇಂದ್ರದಲ್ಲಿ 1500 ರೂಪಾಯಿ ಸಂಬಳ ಪಡೆಯುವಂತಹ ಒಬ್ಬ ವಿಜ್ಞಾನಿ ಕರ್ವಾಲೋ. ಇವರಿಗೆ ವಿಶೇಷವಾದಂತಹ ಹೆಸರು ಆ ಸುತ್ತಮುತ್ತಲಿನ ಪ್ರಪಂಚದಲ್ಲಿ ಇರುತ್ತೆ. ಕಾಫಿ ಪ್ಲಾಂಟರ್ಗಳೆಲ್ಲ ಶ್ರೀಮಂತರಾಗಿದ್ದು ಅಲ್ಲಿ ಸುತ್ತಮುತ್ತ ಯಾವುದೇ ಸಭೆ ಸಮಾರಂಭಗಳು ನಡೆದ್ರೂ ಸಹ ಕರ್ವಾಲೋ ತಮಗೆ ತುಂಬಾ ಆತ್ಮೀಯರೇನೋ, ಅತ್ಯಂತ ಆಪ್ತರೇನೋ, ಅತ್ಯಂತ ನಿಕಟವಾದಂತಹ ಸಂಬಂಧ ತಮ್ಮ ನಡುವೆ ಇದೆಯೇನೋ ಅನ್ನೋ ಹಾಗೆ ಕರ್ವಾಲೋ ಹೆಸರನ್ನ ಯಾವಾಗಲೂ ಸಹ ಬಳಸ್ತಾ ಇರ್ತಾರೆ. ಇದನ್ನ ನಿರೂಪಕರಾದಂತಹ ತೇಜಸ್ವಿಯವರು ಸಹ ಗುರುತಿಸಿರ್ತಾರೆ. ಅವರಿಗೂ ಕರ್ವಾಲೋಗೂ ಕಾದಂಬರಿ ಆರಂಭದಲ್ಲಿ ಯಾವುದೇ ರೀತಿಯ ಭೇಟಿ ಇಲ್ಲ ಅಥವಾ ಸಂಪರ್ಕವೂ ಸಹ ಇಲ್ಲ. ಆದರೆ ಕರ್ವಾಲೋರನ್ನ ಅವರು ಒಮ್ಮೆ ಭೇಟಿ ಮಾಡಲಿಕ್ಕೆ ಹೋಗ್ತಾರೆ. ಉದ್ದೇಶ ಏನು ಅಂದ್ರೆ, ಲೇಖಕರ ತೇಜಸ್ವಿಯವರ ಭತ್ತದ ಗದ್ದೆಗೆ ಯಾವುದೋ ಒಂದು ಹುಳುವಿನ ಕಾಟ ಇರುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರು ಸಹ ಆ ಹುಳ ಯಾವುದು ಇವರ ಪೈರಿಗೆ ಕಾಟ ಕೊಡ್ತಿದೆ ಅಂತ ಅವರಿಗೆ ತಿಳ್ಕೊಳ್ಳಿಕ್ಕೆ ಗೊತ್ತಾಗಲ್ಲ. ಹಾಗಾಗಿ ಭತ್ತದ ಸಂಶೋಧನಾ ಕೇಂದ್ರಕ್ಕೆ ಹೋಗಿ ವಿಜ್ಞಾನಿ ಕರ್ವಾಲೋರನ್ನ ಅವರು ಭೇಟಿ ಮಾಡಿ ಇಡೀ ಸಮಸ್ಯೆಗಳನ್ನ ಅತ್ಯಂತ ಸವಿವರವಾಗಿ ಹೇಳ್ತಾರೆ. ಇವ್ರು ಹೇಳಿರುವಂತಹ ಅಷ್ಟು ಸಮಸ್ಯೆಗಳನ್ನ ಕೇಳಿಸಿಕೊಂಡಂತಹ ಕರ್ವಾಲೋ ತುಂಬಾ ಸಾವಧಾನದಿಂದ ಆಲೋಚನೆ ಮಾಡಿ ಹೇಳ್ತಾರೆ, ಬಹುಶಃ ನಿಮ್ಮ ಭತ್ತದ ಪೈರಿನ ಕೆಳಭಾಗದಲ್ಲಿ ಅಥವಾ ಅದರ ಬುಡದಲ್ಲಿ ಹುಳಗಳು ಇರಬಹುದು ಅಂತ ಅನ್ಸುತ್ತೆ. ನೀವು ನೀರನ್ನೆಲ್ಲ ಖಾಲಿ ಮಾಡಿ ಒಂದ್ಸತಿ ನೋಡಿ, ಹುಳಗಳು ಸಿಗ್ತವೆ, ಆಮೇಲೆ ಔಷಧಿ ಹೊಡೆಯಲಿ, ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ತೇಜಸ್ವಿ ಅವ್ರು ಹೇಳಿದ ಹಾಗೆ ಕೇಳ್ತಾರೆ. ಇಡೀ ಗದ್ದೆಯಲ್ಲಿರುವಂತಹ ನೀರನ್ನೆಲ್ಲ ಖಾಲಿ ಮಾಡಿದ ನಂತರ ಭತ್ತದ ಪೈರಿನ ಬುಡದಲ್ಲಿ ಆ ಹುಳಗಳೆಲ್ಲವೂ ಸಹ ಇರ್ತವೆ. ಕರ್ವಾಲೋ ಹೇಳಿದಂಗೆನೆ ಔಷಧಿಯನ್ನು ಹೊಡೆದು ತಮ್ಮ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಳ್ತಾರೆ ತೇಜಸ್ವಿ. ಅಲ್ಲಿಂದೀಚೆಗೆ ತೇಜಸ್ವಿ ಮತ್ತು ಕರ್ವಾಲೋರ ನಡುವೆ ನಿಧಾನವಾದಂತಹ ಸ್ನೇಹ ಬೆಳಿಲಿಕ್ಕೆ ಆರಂಭ ಆಗುತ್ತೆ. ತೇಜಸ್ವಿ ಪ್ರತಿಯೊಂದು ಪಾತ್ರವನ್ನು ಸಹ ಅತ್ಯಂತ ಸವಿವರವಾಗಿ ವಿವರಿಸ್ತಾ ಹೋಗ್ತಾರೆ. ಅವರು ಕರ್ವಾಲೋರನ್ನ ಕಂಡ ತಕ್ಷಣ ಹೇಳ್ತಾರೆ, ಹೇಗಿದ್ದಾರೆ ಕರ್ವಾಲೋ ಅಂದ್ರೆ ನಮಗೊಂದು ಪಿಕ್ಚರ್ ಕಣ್ಣು ಮುಂದೆನೆ ಬರೋ ಹಾಗೆ ತೇಜಸ್ವಿ ಅವರು ವರ್ಣಿಸ್ತಾ ಹೋಗ್ತಾರೆ. ಅರೆ ಬೆಳ್ಳಗಾಗಿದ್ದಂತಹ ಗಂಡ ಮೀಸೆ, ಆಮೇಲೆ ಹದ್ದಿನ ಕೊಕ್ಕಿನ ತರ ಮೂಗು, ತುಂಬಾ ಗಂಭೀರವಾದಂತಹ ಕಣ್ಣುಗಳು, ಮಂಗಳೂರು ಕಡೆಯ ಕ್ರಿಶ್ಚಿಯನ್ನ ರೀತಿ, ಒಂದು 50 ವರ್ಷದ ಆಸುಪಾಸಿನಲ್ಲಿ ಕರ್ವಾಲೋರವರು ಇದ್ರು ಅಂತ. ಅಂದ್ರೆ ಅವರ ಇಡೀ ವರ್ಣನೆಯನ್ನ ನೋಡಿದ ತಕ್ಷಣನೇ, ಹೇಳಿದ ತಕ್ಷಣನೇ ನಮಗೆ ಕರ್ವಾಲೋರ ಬಗ್ಗೆ ಒಂದು ಬಗೆಯ ಗೌರವದ ಭಾವನೆ ಮೂಡುತ್ತೆ. ಈ ಕಾದಂಬರಿಯಲ್ಲಿ ಸಸ್ಯ ವಿಜ್ಞಾನಿನೂ ಹೌದು, ಕೀಟಶಾಸ್ತ್ರಜ್ಞನೂ ಹೌದು. ಕರ್ವಾಲೋರ ವಿಶೇಷತೆ ಏನಪ್ಪಾ ಅಂದ್ರೆ, ಸಣ್ಣ ಪುಟ್ಟ ವಿಷಯಗಳಲ್ಲೂ ಸಹ ವಿಶೇಷತೆಯನ್ನ ಕಾಣುವಂತಹ ಅವರ ಗುಣ. ಕ್ಷುದ್ರತೆಯಲ್ಲೂ ಸಹ ವಿಶೇಷತೆಯನ್ನ ಕಾಣುವಂತಹ ಒಂದು ಮನಸ್ಥಿತಿ ಕರ್ವಾಲೋರಿಗೆ ಇರುತ್ತೆ. ತೇಜಸ್ವಿ ಪರಿಚಯ ಆದ್ಮೇಲೆ ಎಷ್ಟೊಂದು ದಿನ ಆದ್ಮೇಲೆ ಒಂದ್ಸತಿ ಅವ್ರ ದಾರಿಲಿ ಸಿಕ್ಕೋವಾಗ, ಹಲೋ ಮೈ ಡಿಯರ್ ಯಂಗ್ ಮ್ಯಾನ್, ಎಲ್ಲಿ ಹೋಗಿದ್ರೆ ಎಷ್ಟು ದಿನ ಅಂತ ಹೇಳಿ ತುಂಬಾ ಸಂಭ್ರಮದಿಂದ ತೇಜಸ್ವಿ ಅವರನ್ನ ತಮ್ಮ ಪ್ರಯೋಗಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ. ಏನ್ ವಿಷಯ ಇದೆಯೋ ಅಂತ ತೇಜಸ್ವಿ ಅಲ್ಲಿ ಹೋಗಿ ನೋಡಿದ ತಕ್ಷಣ ಒಂದು ಸಣ್ಣ ಹುಳವನ್ನ ಮೈಕ್ರೋಸ್ಕೋಪ್ ಅಲ್ಲಿ ಅವರಿಗೆ ತೋರಿಸ್ತಾರೆ. ನೋಡಿ, ನಾನು ಪತ್ತೆ ಹಚ್ಚಿದ್ದೀನಿ ಇದನ್ನ, ಮಂದಣ್ಣನ ಜೊತೆ ಒಂದು ವಾರ ರಜಾ ಹಾಕಿ ನಾರ್ವೆ ಕಾಡುಗಳಲ್ಲಿ ಅಂತ. ಏನನ್ನ ಪತ್ತೆ ಹಚ್ಚಿದಾರೋ ಅಂತ ತುಂಬಾ ಕುತೂಹಲದಿಂದ ತೇಜಸ್ವಿ ನೋಡಿದಾಗ ಅಲ್ಲೊಂದು ಸಣ್ಣ ಕೀಟ ಕಾಣುತ್ತೆ. ಏನಿದೆ ಈ ಕೀಟದಲ್ಲಿ ವಿಶೇಷತೆ ಅಂತ ತೇಜಸ್ವಿ ಅವರಿಗೆ ಕುತೂಹಲ. ಕೊನೆಗೆ ಇವರ ಮೈಕ್ರೋಸ್ಕೋಪಲ್ಲಿ ತೋರಿಸ್ಬಿಟ್ಟು ಕೊನೆಗೆ ಆ ಹುಳವನ್ನ ಒಂದು ಸಣ್ಣ ವಸ್ತುವಿನಿಂದ ಸ್ಪರ್ಶಿಸಿದ ತಕ್ಷಣ ಅದು ಒಂದು ಜಗ್ ಅಂತ ದೀಪ ಹಚ್ಚುತ್ತೆ ಆ ಹುಳ. ಅದರರ್ಥ ಯಾವುದೇ ರೀತಿಯ ಅಪಾಯದ ಮುನ್ಸೂಚನೆ ಬಂದ ಕೂಡಲೇ
ತನ್ನನ್ನು ತಾನು ಕಾಪಾಡಿಕೊಳ್ಳಿಕ್ಕೋಸ್ಕರ ದೀಪ ಹತ್ತಿಸುವಂತಹ ಹುಳು ಅದು, ಗ್ಲೋವರ್ಮ್ ಅಂತ ಅದರ ಹೆಸರು. ನೋಡಿ ಎಷ್ಟು ವಿಶೇಷವಾಗಿದೆ ಅಂತ ಹೇಳಿ ಮಂದಣ್ಣನೊಟ್ಟಿಗೆ ಹೋಗಿ ಮಲೆನಾಡಿನ ಕಾಡಿನಲ್ಲಿ ಆ ಹುಳವನ್ನು ಹಿಡ್ಕೊಂಡು ಬಂದು ಅದನ್ನು ತುಂಬ ಸಂಭ್ರಮದಿಂದ ಎಲ್ಲರಿಗೂ ಸಹ ಪರಿಚಯಿಸುವಂತಹ ವ್ಯಕ್ತಿ ತೇಜಸ್ವಿ, ಸಾರಿ ಕರ್ವಾಲೋ. ಕರ್ವಾಲೋ ಇಷ್ಟೇ ಅಲ್ಲ, ಕ್ಷುದ್ರತೆ ಅಂದರೆ ಸಣ್ಣ ಸಣ್ಣ ವಿಷಯಗಳು, ಮೈನ್ಯೂಟ್ ವಿಷಯಗಳಲ್ಲೂ ಸಹ, ಅದು ಜೇನಿನ ವ್ಯವಹಾರ ಆಗಿರಬಹುದು ಅಥವಾ ಜೇನಿಗೆ ಸಂಬಂಧಪಟ್ಟಂತಹ ಅದನ್ನು ಸಾಕುವ ವಿಧಾನ, ಅವುಗಳ ರೀತಿ ನೀತಿಗಳು ಮತ್ತು ಅವುಗಳ ವರ್ತನೆ, ಎಲ್ಲ ವಿಷಯಗಳಲ್ಲೂ ಸಹ ವಿಶೇಷವಾದಂತಹ ಜ್ಞಾನ ಪಡ್ಕೊಂಡಂತಹ ವ್ಯಕ್ತಿ ಕರ್ವಾಲೋ ಆಗಿದ್ರು. ತೇಜಸ್ವಿ ಅವರಿಗೆ ಜೇನುಗಳ ಬಗ್ಗೆ ವಿಪರೀತವಾದಂತಹ ಆತಂಕ ಇರುತ್ತೆ, ಹೆದರಿಕೆ ಇರುತ್ತೆ. ಓದಲ್ಲಿ ಬಂದಲ್ಲಿ ಎಲ್ಲ ಮನುಷ್ಯರನ್ನ ಕಚ್ಚುವಂತಹ ಅತ್ಯಂತ ಮನುಷ್ಯರ ವೈರಿ ಅಂತ ಅವರು ಭಾವಿಸ್ಕೊಂಡಿರ್ತಾರೆ. ಆದರೆ ಈ ಭಾವನೆಯನ್ನ ಕರ್ವಾಲೋ ಅಲ್ಲಗಳೀತಾರೆ. ಕರ್ವಾಲೋರ ಪ್ರಕಾರ ನಂಬಿಕೆಗೆ ಅನರ್ಹವಾಗಿರುವಂತಹ ಮೊದಲ ಪ್ರಾಣಿ ಅಂದರೆ ಹೋಮೋಸಿಪಿಯನ್, ಅಂದರೆ ಎರಡು ಕಾಲಿನ ಮನುಷ್ಯ. ಅವನನ್ನು ಹೊರತುಪಡಿಸಿ ಇನ್ನೆಲ್ಲ ಜೀವ ಪ್ರಪಂಚದ ಪ್ರಾಣಿಗಳು ಸಹ ನಂಬಿಕೆಗೆ ಅರ್ಹವಾದವು ಅನ್ನುವಂತಹ ಭಾವನೆಯನ್ನು ಕರ್ವಾಲೋ ಹೊಂದಿರ್ತಾರೆ. ಯಾವುದೇ ಸಣ್ಣ ಮಾಹಿತಿಯಾಗಿರ್ಬೋದು ಅದನ್ನು ಸಂಪೂರ್ಣವಾಗಿ ಪರಿಚಯಿಸಿಕೊಳ್ಳೋ ತನಕ ಕರ್ವಾಲೋ ಅವರಿಗೆ ಸಮಾಧಾನನೇ ಇಲ್ಲ. ಅದನ್ನೇ ನಾವಿಲ್ಲಿ ಕರೆದಿರುವಂಥದ್ದು ಸಂಶೋಧನಾತ್ಮಕ ಗುಣ ಅಂತ. ಮಡಿಕೆಯಲ್ಲಿ ಜೇನು ಸಾಗಾಣಿಕೆ ಮಾಡುವಂತಹ ವಿಷಯ ಮಂದಣ್ಣನಿಂದ ಕರ್ವಾಲೋಗೆ ತಿಳಿದಿರುತ್ತೆ, ಅವ್ರಿಗೆ ಮೊದಲು ಗೊತ್ತಿರಲ್ಲ. ಆ ಮಡಿಕೆಯಲ್ಲಿ ಜೇನು ಸಾಗಾಣಿಕೆ ಮಾಡುವಂತಹ ವಿಧಾನವನ್ನು ಪರಿಚಯ ಮಾಡ್ಕೋಬೇಕು ಅಂತ ಹೇಳಿ ಮಂದಣ್ಣನೊಟ್ಟಿಗೆ ತೇಜಸ್ವಿಯವರ ಮನೆ ಸಮೀಪದಲ್ಲಿರುವಂತಹ ಕಾಡಿ ಹೋಗಿ ಅಲ್ಲಿ ಜೇನುಗಳಿಂದ ಕಚ್ಚಿಸ್ಕೊಳ್ಳಿಕ್ಕೂ ಸಹ ಕರ್ವಾಲೋ ತಯಾರು. ಅಷ್ಟರ ಮಟ್ಟಿಗೆ ಸಣ್ಣ ಸಣ್ಣ ವಿಷಯಗಳಲ್ಲೂ ಸಹ ಪ್ರಕೃತಿಯ ವಿಸ್ಮಯಗಳ ಬಗ್ಗೆ ಆಸಕ್ತಿಯನ್ನ ಮೂಡಿಸಿಕೊಳ್ಳುವಂತಹ ಮನೋಭಾವ ಮತ್ತೆ ಅದನ್ನ ಕಂಡುಹಿಡ್ಕೊಳ್ಳುವಂತಹ ಮನೋಭಾವ ಕರ್ವಾಲೋರಿಗೆ ಇರುತ್ತೆ. ಪ್ರಕೃತಿಯ ವಿಸ್ಮಯಗಳ ಬಗ್ಗೆ ಅವರಿಗೆ ವಿಪರೀತವಾದಂತಹ ಕುತೂಹಲ. ಹಾಗಾಗಿ ಕರ್ವಾಲೋ ಅವರು ತೇಜಸ್ವಿ ಅವರಿಗೆ ಮತ್ತೆ ಮುಂದೆ ಬರುವಂತಹ ಪಾತ್ರ ಪ್ರಭಾಕರ ಅವರಿಬ್ಬರಿಗೂ ಸಹ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಮೊದಲು ನಾವು ಕಣ್ಬಿಟ್ಟು ನೋಡೋದನ್ನ ಕಲಿಬೇಕು ಅಂತ. ಅಂದ್ರೆ ನಮ್ಮ ಅಂತರ್ಚಕ್ಷುವಿನಿಂದ ಹೊರಗಿನ ಪ್ರಪಂಚವನ್ನ ನಾವು ಗಮನಿಸಿದಾಗ ಮಾತ್ರ ವಿಸ್ಮಯಗಳು ನಮಗೆ ಗೋಚರ ಆಗುತ್ತೆ. ಇಲ್ಲ ಅಂದ್ರೆ ಅತ್ಯಂತ ರಸಹೀನವಾದಂತಹ ಪ್ರಪಂಚವಾಗಿ ನಮಗೆ ಗೋಚರಿಸ್ತಾ ಹೋಗುತ್ತೆ ಅನ್ನುವಂಥದ್ದು ಇದು ಕರ್ವಾಲೋರ ವಿಶೇಷತೆಯಾಗಿ ನಮಗೆ ಕಂಡು ಬರುತ್ತೆ. ಮುಖ್ಯವಾಗಿ ಕರ್ವಾಲೋರವರ ಮತ್ತೊಂದು ವಿಶೇಷ ಏನು ಅಂದ್ರೆ ಅವರ ಸಣ್ಣತನ ಇಲ್ಲ, ಅವರಿಗೆ ಯಾವುದೇ ರೀತಿಯ ಸಣ್ಣತನಗಳಿಲ್ಲದ ಋಷಿ ಸಮಾನವಾದಂತಹ ಋಷಿ ಸದೃಶವಾದಂತಹ ವ್ಯಕ್ತಿತ್ವವನ್ನು ನಾವು ಕರ್ವಾಲೋರವರಲ್ಲಿ ಗುರುತಿಸಬಹುದು. ಯಾಕೆ ಅಂದ್ರೆ ಸಾಮಾನ್ಯವಾಗಿ ನಾವು ಯಾರೊಟ್ಟಿಗಾದ್ರೂ ಗೆಳೆತನ ಬೆಳೆಸಬೇಕು ಅಂದ್ರೆ, ಯಾರೊಟ್ಟಿಗಾದ್ರೂ ಬಾಂಧವ್ಯ ಬೆಳೆಸಬೇಕು ಅಂದ್ರೆ, ನಾವು ಮೊದಲು ಆಲೋಚನೆ ಮಾಡುವಂಥದ್ದು ಅವರ ಜಾತಿ ಯಾವುದು, ಅವ್ರ ಧರ್ಮ ಯಾವುದು, ಅವರ ಹಣಕಾಸಿನ ಸ್ಥಾನಮಾನಗಳೇನು, ಏನು ಅಧಿಕಾರ ಇದೆ ಅವರಿಗೆ, ಇದೆಲ್ಲವನ್ನ ಪತ್ತೆ ಹಚ್ಚಿ ಆ ನಂತರ ನಾವು ಅವರೊಟ್ಟಿಗೆ ಸಂಬಂಧವನ್ನ ಬೆಳೆಸುವಂತಹ ಪ್ರಯತ್ನ ಮಾಡ್ತೀವಿ. ಆದರೆ ಕರ್ವಾಲೋ ಯಾಕೆ ನಮಗೆ ಮುಖ್ಯ ಆಗ್ತಾರೆ ಅಂದರೆ, ಅವರು ಯಾರೊಟ್ಟಿಗೆ ಸಂಬಂಧ ಬೆಳೆಸ್ತಾರೋ ಅವರೊಟ್ಟಿಗೆ ಯಾವ ಭಾವನೆಗಳನ್ನು ಅವರು ಆಲೋಚನೆಯೂ ಸಹ ಮಾಡೋಲ್ಲ. ಅಧಿಕಾರ ಅವರಿಗೆ ಮುಖ್ಯ ಆಗಲ್ಲ, ಧರ್ಮ ಮುಖ್ಯ ಆಗಲ್ಲ, ಜಾತಿ ಮುಖ್ಯ ಆಗಲ್ಲ, ಆರ್ಥಿಕ ಸ್ಥಾನಮಾನಗಳು ಸಹ ಮುಖ್ಯ ಆಗಲ್ಲ. ಹಾಗಾಗಿ ಮೂಡಿಗೆರೆಯಲ್ಲಿರುವಂತಹ ಯಾವ ಕಾಫಿ ಪ್ಲಾಂಟರ್ಗಳು ಸಹ ಕರ್ವಾಲೋ ಅವರಿಗೆ ಪರಿಚಯ ಸಹ ಇರಲ್ಲ. ಅವರು ಅವ್ರ ಮಾತುಗಳಲ್ಲಿ ಕರ್ವಾಲೋ ಬಗ್ಗೆ ಮಾತಾಡ್ತಾರೆ ಹೊರತು ಕರ್ವಾಲೋರಿಗೆ ಅಲ್ಲಿರುವಂತಹ ಯಾವ ಕಾಫಿ ಪ್ಲಾಂಟರ್ನ ಪರಿಚಯನೂ ಇರಲ್ಲ, ಯಾವ ಮಂತ್ರಿ ಮಹೋದಯರ ಪರಿಚಯನೂ ಇರಲ್ಲ, ಯಾವ ಶ್ರೀಮಂತ ಉದ್ಯಮಿಯ ಪರಿಚಯನೂ ಸಹ ಇರಲ್ಲ. ಮತ್ತೆ ಕರ್ವಾಲೋ ಬಾಂಧವ್ಯ ಯಾರೊಟ್ಟಿಗೆ ಇರುತ್ತೆ ಅಂದ್ರೆ ಮಂದಣ್ಣನೊಟ್ಟಿಗೆ, ಮಂದ ಬುದ್ಧಿಯ ಮಂದಣ್ಣ. ಇಡೀ ಮೂಡಿಗೆರೆಯ ಜನ ಯಾರನ್ನ ವೇಸ್ಟ್ ಫೆಲೋ ಅಂತ ಭಾವಿಸಿದಾರೋ, ಯಾರನ್ನ ಹುಳು ಹುಪ್ಪಟೆ ಹಿಡ್ಕೊಂಡು ಓಡಾಡೋನು ಅಂತ ಭಾವಿಸಿದಾರೋ, ಯಾರನ್ನ ಅವಿವೇಕಿ ಅಂತ ಭಾವಿಸಿದಾರೋ, ಅಂತಹ ಮಂದಣ್ಣನನ್ನ ಶಿಷ್ಯನನ್ನಾಗಿ ಕರ್ವಾಲೋ ಸ್ವೀಕರಿಸಿರ್ತಾರೆ. ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಪ್ರೀತಿಪೂರ್ವಕವಾಗಿ ಅವರಿಗೆ ಗುರುವಿನ ಶಿಷ್ಯನ ಸ್ಥಾನವನ್ನು ಕೊಟ್ಟು ಗುರುವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅಂದರೆ ಅದರರ್ಥ ಯಾವುದೇ ಸಣ್ಣತನಗಳಿಲ್ಲದಂತಹ ಒಂದು ವಿಶೇಷವಾದಂತಹ ಮಾನವೀಯ ಮನೋಭಾವ ಕರ್ವಾಲೋರವರಿಗೆ ಇರುತ್ತೆ. ಕಾದಂಬರಿ ಮುಂದುವರಿತಾ ಹೋದಂಗೂ ಹಾರುವ ಓತಿಯನ್ನು ಹುಡುಕುವಂತಹ ಪ್ರಯಾಣದಲ್ಲಿ ಎಲ್ಲರೂ ಮುಂದೆ ಹೋಗ್ತಾ ಹೋಗ್ತಾ ಹೋಗ್ತಾರೆ. ಹೋದಂತಹ ಸಂದರ್ಭದಲ್ಲಿ ಕರ್ವಾಲೋರ ಮಾನವೀಯತೆ ನಮಗೆ ಪರಿಚಯ ಆಗ್ತಾ ಹೋಗುತ್ತೆ. ತೇಜಸ್ವಿ ಅವರ ಮನೆಯಲ್ಲಿರುವಂತಹ ಒಂದು ಅತ್ಯಂತ ಪ್ರೀತಿಯ ಸಾಕುನಾಯಿ ಕಿವಿ. ಕಿವಿಗೆ ಏನೋ ಒಂದು ಸಣ್ಣ ಕಾರಣಕ್ಕಾಗಿ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಕರ್ವಾಲೋ ಆ ಕಿವಿಯನ್ನ ಬಿಟ್ಟು ಮತ್ತೆ ಮುಂದೆ ತಮ್ಮ ಪ್ರಯತ್ನವನ್ನ ಅಥವಾ ತಮ್ಮ ಪ್ರಯಾಣವನ್ನ ಮುಂದುವರಿಸುವಂತಹ ಅವಕಾಶನೇ ಕೊಡೋದಿಲ್ಲ. ಅಷ್ಟರ ಮಟ್ಟಿಗೆ ಆ ಪ್ರಾಣಿಯನ್ನು ತಮ್ಮೊಟ್ಟಿಗೆ ಕರ್ಕೊಂಡು ಹೋಗುವಂತಹ ಪ್ರಯತ್ನ ಮಾಡ್ತಾರೆ. ಜೊತೆಗೆ ಬಿರಿಯಾನಿ ಕರಿಯಪ್ಪ ಒಂದ್ಸಲ ಮಂಗಟ್ಟೆ ಹಕ್ಕಿಯನ್ನ ತಮ್ಮ ಊಟಕ್ಕೋಸ್ಕರ ಅದನ್ನ ಹೊಡೆಯುವಂತಹ ಪ್ರಯತ್ನ ಮಾಡ್ತಾನೆ. ಇನ್ನೇನು ಶಿಕಾರಿ ಮಾಡಬೇಕು ಅನ್ನೋಷ್ಟೊತ್ತಿಗೆ ಕರ್ವಾಲೋ ಜೋರಾಗಿ ಕೂಕ್ಕೋತಾರೆ, ಅದನ್ನು ಹೊಡಿಬೇಡ ಹೊಡಿಬೇಡ ಅಂತ. ಕರಿಯಪ್ಪಂಗೆ ಹೆದರಿಕೆ ಆಗುತ್ತೆ, ಹಾಗೆ ಅವನ ಗುರಿ ತಪ್ಪ ಹೋಗುತ್ತೆ, ಹಕ್ಕಿ ಉಳ್ಕೊಳ್ಳುತ್ತೆ.
ತುಂಬಾ ಸಮಾಧಾನ ಪಟ್ಕೋತಾರೆ ಕರ್ವಾಲು. ಯಾಕೆ ಅಂದ್ರೆ ತೇಜಸ್ವಿಗೆ ನಂದಣ್ಣಂಗೆ ಪ್ರಭಾಕರಂಗೆ ಅವ್ರ ಕತೆ ಹೇಳ್ತಾರೆ. ಮಂಗಟ್ಟೆ ಹಕ್ಕಿ ಅದರ ಹೆಣ್ಣು ಹಕ್ಕಿ ಗೂಡು ಕಟ್ಟಿರುತ್ತೆ, ಮರಿಯನ್ನು ಸಹ ಹಾಕಿರುತ್ತೆ, ಹೊರಗಡೆಯಿಂದ ಗೂಡನ್ನ ಮುಚ್ಚಿಬಿಟ್ಟಿರುತ್ತೆ. ಅದಕ್ಕೆ ಬೇಕಾಗಿರುವಂತಹ ಆಹಾರವನ್ನ ಈ ಗಂಡು ಹಕ್ಕಿನೇ ತಂದ್ಕೊಡ್ಬೇಕು. ಒಂದ್ ವೇಳೆ ನೀನೇನಾದ್ರೂ ಈ ಪ್ರಾಣಿಯನ್ನ ಹೊಡೆದಿದ್ದೇ ಆದ್ರೆ, ಈ ಪಕ್ಷಿಯನ್ನ ಹೊಡೆದಿದ್ದೇ ಆದ್ರೆ, ಇದರೊಟ್ಟಿಗೆ ಇನ್ನಲ್ಲಿ ಗೂಡಿನಲ್ಲಿ ಆಹಾರಕ್ಕೋಸ್ಕರ ಕಾಯ್ತಾ ಇರುವಂತಹ ಹೆಣ್ಣು ಮಂಗಟ್ಟೆ ಹಕ್ಕಿ ಮತ್ತೆ ಅದ್ರ ಮರಿಗಳಷ್ಟು ಸಹ ಸತ್ತೋಗ್ತವೆ. ಹಾಗಾಗಿ ನಾನು ಕಿರ್ಚ್ಕೊಂಡೆ, ನೀನೇನು ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಬಿರಿಯಾನಿ ಕರಿಯಪ್ಪನನ್ನ ಸಮಾಧಾನ ಮಾಡ್ತಾರೆ. ಅಂದ್ರೆ ಒಂದು ಸಣ್ಣ ಪಕ್ಷಿಯ ಬಗ್ಗೆನೂ ಸಹ ಆಲೋಚನೆ ಮಾಡುವಂತಹ ಮನೋಭಾವ ಕರ್ವಾಲೋರವರಿಗೆ ಇದೆ. ಜೊತೆಗೆ ಒಂದು ಉಡವನ್ನ ಹಿಂದೆ ಮುಂದೆ ಯೋಚನೆ ಮಾಡದೆ ಬಿರಿಯಾನಿ ಕರಿಯಪ್ಪ ಮಾಂಸಕ್ಕೋಸ್ಕರ ಸಾಯಿಸಿದಂತಹ ಸಂದರ್ಭದಲ್ಲೂ ಸಹ ಕರ್ವಾಲೋ ಒಳಗೊಳಗೆ ಅದರ ಬಗ್ಗೆ ವ್ಯಥೆಯನ್ನ ಅನುಭವಿಸ್ತಾರೆ. ಅಷ್ಟರ ಮಟ್ಟಿನ ಮಾನವೀಯ ಪ್ರಜ್ಞೆ ಕರ್ವಾಲೋರವರಿಗೆ ಇದೆ. ಹಾಗಾಗಿ ಇಡೀ ಕಾದಂಬರಿಯುದ್ದಕ್ಕೂ ಕರ್ವಾಲೋ ನಮ್ಮನ್ನ ವಿಶೇಷವಾಗಿ ನಮ್ಮ ಕುತೂಹಲವನ್ನ ಕೆರಳಿಸ್ತಾನೆ ಹೋಗ್ತಾರೆ. ಜೊತೆಗೆ ನಿರೂಪಕರಲ್ಲಿ ಪ್ರಕೃತಿ ಕಡೆ ಆಸಕ್ತಿ ಮೂಡಿಸಿದವರು ಅವರು. ನಿರೂಪಕರಿಗೆ ತೇಜಸ್ವಿಯವರು ಮೂಡಿಗೆರೆಯಲ್ಲಿ ಜಮೀನು ತಗೊಂಡು ಒಂದಷ್ಟು ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ರು ಸಹ, ಕಾಲಕ್ರಮೇಣ ಅವರಿಗೆ ಪ್ರಕೃತಿ ಆಗಿರ್ಬೋದು, ಅಲ್ಲಿನ ವಾತಾವರಣ ಆಗಿರ್ಬೋದು, ಅಥವಾ ಮಲೆನಾಡಿನ ಪರಿಸರ ಆಗಿರ್ಬೋದು, ಅದು ಸಹ ಒಂಥರ ಏಕತಾನತೆ ಅಂತ ಅನ್ಸುತ್ತೆ. ಬೇಸರವನ್ನ ಮೂಡಿಸುತ್ತೆ. ಸಾಕು, ಇಲ್ಲಿ ಬಿಟ್ಟು ಮತ್ತೆ ನಗರದ ಕಡೆ ಹೊರಟೋಗೋಣ ಅಂತ ಹೇಳ್ಬಿಟ್ಟು ತಮ್ಮ ಇಡೀ ಜಮೀನನ್ನ ಮಾರಾಟ ಮಾಡಿ ಹೊರಗಡೆ ಹೋಗುವಂತಹ ಮನಸ್ಥಿತಿಗೆ ಅವರು ತಯಾರಾಗ್ಬಿಟ್ಟಿರ್ತಾರೆ. ಜಮೀನಿನ ಮಾರಾಟದ ವ್ಯವಹಾರಗಳು ಸಹ ಅವರಿಗೆ ವ್ಯವಹಾರಗಳನ್ನು ಸಹ ಅವರು ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಂತಹ ಸಂದರ್ಭದಲ್ಲಿ ತೇಜಸ್ವಿ ಅವರಿಗೆ ಕರ್ವಾಲೋ ಪರಿಚಯ ಆಗಿ ಪ್ರಕೃತಿಯ ಬಗೆಗೆ ವಿಶೇಷವಾದಂತಹ ಕುತೂಹಲದ ಮನೋಭಾವನೆಯನ್ನು ಅವರಲ್ಲಿ ಮೂಡಿಸುವಂತಹ ಪ್ರಯತ್ನ ಮಾಡ್ತಾರೆ. ಗ್ಲೋವರ್ಮ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅದ್ರ ಜೊತೆಗೆ ಕರ್ವಾಲೋ ತೇಜಸ್ವಿಯವರ ಮನೆಗೆ ಹುಡುಕೊಂಡು ಬಂದ್ಬಿಟ್ಟು ಹಾರುವ ಓತಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಮಂದಣ್ಣನಿಂದ ಹಾರುವ ಓತಿ ಮಲೆನಾಡಿನ ಮಹಾಮಲೆ ಕಾನಿನಲ್ಲಿ ಇದೆ ಅನ್ನುವಂತಹ ವಿಷಯವನ್ನು ತಿಳ್ಕೊಂಡು ಅದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ಅದು ಎಷ್ಟು ಹಳೆಯದು, ಜೀವ ವಿಕಾಸದಲ್ಲಿ ಅದರ ಪಾತ್ರ ಏನು, ಅದು ಹೇಗೆ ಬದಲಾಗ್ತಾ ಹೋಗ್ತಾ ಇದೆ, ಇಷ್ಟು ಸಾವಿರ ವರ್ಷಗಳ ಆದಮೇಲೂ ಹಾರುವ ಓತಿ ಹೇಗೆ ತನ್ನ ರೆಕ್ಕೆಗಳನ್ನು ಉಳಿಸ್ಕೊಂಡಿದೆ, ಈ ಎಲ್ಲ ಮಾಹಿತಿಯನ್ನು ಅವರು ತೇಜಸ್ವಿಯವರಿಗೆ ಮತ್ತು ತಮ್ಮ ಸುತ್ತಲಿನ ಆಸಕ್ತರಿಗೆ ಹೇಳುವ ಮುಖಾಂತರ ತೇಜಸ್ವಿ ಅವರಲ್ಲಿ ಆಸಕ್ತಿಯನ್ನು ಮೂಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ತುಂಬ ಪ್ರಸಿದ್ಧವಾದಂತಹ ವಿಜ್ಞಾನಿಯವರು, ಜಗತ್ತಿನಾದ್ಯಂತ ಅವರಿಗೆ ವಿಶೇಷವಾದಂತಹ ಸ್ಥಾನಮಾನ ಇರುತ್ತೆ. ಅವರ ಸಂಶೋಧನೆಗಳನ್ನು ಇಡೀ ಜಗತ್ತು ಅತ್ಯಂತ ಆಸಕ್ತಿಯಿಂದ ಕುತೂಹಲದಿಂದ ಕಾಯ್ತಾ ಇರುವಂತಹ ಸಂದರ್ಭದಲ್ಲೂ ಸಹ ಅತ್ಯಂತ ಸರಳವಾಗಿ ಅತ್ಯಂತ ವಿನಮ್ರವಾಗಿ ಇಡೀ ಕಾದಂಬರಿಯುದ್ದಕ್ಕೂ ಕರ್ವಾಲೋ ವರ್ತಿಸ್ತಾ ಹೋಗ್ತಾರೆ. ಅವರ ವಿಶೇಷವಾದಂತಹ ಒಂದು ವ್ಯಕ್ತಿತ್ವ ಏನಿದೆ, ಆ ಇಡೀ ವ್ಯಕ್ತಿತ್ವ ನಮಗೆ ಕಾದಂಬರಿಯುದ್ದಕ್ಕೂ ಅನಾವರಣಗೊಳ್ತಾ ಹೋಗುತ್ತೆ. ಹಾರುವ ಓತಿಯನ್ನು ಹುಡುಕುವಂತಹ ಪ್ರಯಾಣದಲ್ಲಿ ಅತ್ಯಂತ ಮಹತ್ವದ ಸ್ಥಾನದಲ್ಲಿ ಕರ್ವಾಲೋ ಇದ್ದರೂ ಸಹ ಯಾವುದೇ ರೀತಿಯ ತಾಳ್ಮೆಯನ್ನು ಕಳ್ಕೊಳ್ಳದೆ ಅತ್ಯಂತ ಸಹಜವಾದಂಥ ರೀತಿಯಲ್ಲಿ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗುವಂತಹ ಮನೋಭಾವವನ್ನು ನಾವು ಕರ್ವಾಲೋರವರಲ್ಲಿ ಗುರುತಿಸ್ತಾ ಹೋಗ್ತೀವಿ. ಅವ್ರಿಗೆ ಯಾವುದೇ ಸ್ಥಾನಮಾನಗಳನ್ನು ಅವರು ಗುರುತಿಸದೆ ಮಂದಣ್ಣನ ಮದುವೆಯಲ್ಲಿ ಅವರು ಭಾಗವಹಿಸೋದಾಗಿರ್ಬೋದು, ಅಥವಾ ಮಂದಣ್ಣನನ್ನ ಕಳ್ಳಬಟ್ಟಿ ಪ್ರಸಂಗದಿಂದ ತಪ್ಪಿಸ್ಲಿಕ್ಕೆ ತಮ್ಮ ಸ್ನೇಹಿತ ಲಾಯರ್ ಆದಂತಹ ಗುನ್ಸಾಲ್ ವೆನ್ಸ್ರನ್ನ ಚಿಕ್ಕಮಂಗ್ಳೂರಿನಲ್ಲಿ ಭೇಟಿ ಮಾಡಿಸೋದಾಗಿರ್ಬೋದು, ಅಥವಾ ಮಂದಣ್ಣನಿಗೋಸ್ಕರ ತಮ್ಮ ಹುದ್ದೆಯಾಗಲಿ ಅಥವಾ ತಮ್ಮ ಸ್ಥಾನಮಾನಗಳನ್ನಾಗಲಿ ಲೆಕ್ಕಿಸದೆ ಮಂದಣ್ಣನ ಮಹತ್ವವನ್ನ ಅರಿತು ಕೋರ್ಟಿ ಹೋಗಿ ಅವನ ಪರವಾಗಿ ಸಾಕ್ಷಿ ಹೇಳೋದಾಗಿರ್ಬೋದು, ಈ ಎಲ್ಲ ವಿಚಾರಗಳಲ್ಲಿ ಕರ್ವಾಲೋ ನಮಗೆ ತುಂಬಾನೇ ಹತ್ತಿರ ಆಗ್ತಾ ಹೋಗ್ತಾರೆ. ಇಂಥ ಒಂದು ಪಾತ್ರವನ್ನ ಈ ಕಾದಂಬರಿಯಲ್ಲಿ ತೇಜಸ್ವಿಯವರು ನಮಗೆ ಕಟ್ಕೊಡ್ತಾ ಹೋಗಿದ್ದಾರೆ. ಮುಂದೆ ನಾವು ಪರಿಚಯಿಸ್ಕೊಳ್ಳಿಕ್ಕಿರುವಂತಹ ಪಾತ್ರ ತೇಜಸ್ವಿಯವರು, ಕಾದಂಬರಿಕಾರರು, ಅದರ ಜೊತೆಗೆ ಕಾದಂಬರಿಯ ನಿರೂಪಕರು, ಇಡೀ ಕಥೆಯನ್ನು ನಮಗೆ ಹೇಳ್ತಾ ಇರುವಂಥವರು ತೇಜಸ್ವಿ. ಇವರು ಕಾದಂಬರಿಯ ಪ್ರಮುಖ ಪಾತ್ರ. ವಿಶೇಷತೆ ಏನಪ್ಪ ಅಂದರೆ, ನಾನು ಈಗಾಗಲೇ ಹೇಳ್ದಂಗೆ ಮೂಡಿಗೆರೆಯಲ್ಲಿ ಒಂದು ಜಮೀನು ಮಾಡಿಕೊಂಡು ಅಲ್ಲಿ ತಮ್ಮ ಕೃಷಿ ಚಟುವಟಿಕೆಗಳನ್ನು ನಡೆಸ್ಕೊಂಡು ಬರ್ತಾ ಇರುವಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ತಮ್ಮನ್ನು ತಾವು ಚಿತ್ರಿಸ್ಕೊಳ್ತಾ ಹೋಗ್ತಾರೆ. ಇಡೀ ಕಾದಂಬರಿಯಲ್ಲಿ ವಿಶೇಷ ಅಂತ ಅನಿಸೋದೇನು ಅಂದರೆ, ಎಲ್ಲೂ ಸಹ ವಾಸ್ತವತೆಯನ್ನಾಗಲಿ ಸಹಜತೆಯನ್ನಾಗಲಿ ಕಳೆದುಕೊಳ್ತೇ ಇರುವಂತಹ ಅವರ ವ್ಯಕ್ತಿತ್ವ. ತಾವು ಕಾದಂಬರಿಯ ನಿರೂಪಕರು,
ಕಾದಂಬರಿಯನ್ನು ನಾನು ಹೇಳ್ತಾ ಹೋಗ್ತಿದ್ದೀನಿ, ಅದರ ಜೊತೆಗೆ ನನ್ನ ವ್ಯಕ್ತಿತ್ವವನ್ನು ನಾನು ಅನಾವರಣ ಮಾಡ್ಕೊಳ್ತಾ ಹೋಗ್ತಿದ್ದೀನಿ. ಹಾಗಾಗಿ ನನ್ನ ವ್ಯಕ್ತಿತ್ವವನ್ನು ಎಲ್ಲೋ ಒಂದು ಕಡೆ ನಾನು ನಿಲ್ಲಿಸ್ಕೋಬೇಕು. ಈ ಥರದ ಯಾವ ಪ್ರಜ್ಞೆಗೂ ಸಿಕ್ಕಾಕೊಳ್ಳದೆ ಅತ್ಯಂತ ಸಹಜವಾಗಿ ತಾವು ಹೇಗಿದ್ದೀರೋ ಹೇಗಿದ್ದಾರೋ ಹಾಗೆ ತಮ್ಮನ್ನು ಪ್ರೊಜೆಕ್ಟ್ ಮಾಡಿಕೊಳ್ಳುವಂತಹ ವಿಶೇಷತೆಯನ್ನು ನಾವು ಈ ನಿರೂಪಕನ ಪಾತ್ರದಲ್ಲಿ ಗುರುತಿಸ್ತಾ ಹೋಗ್ಬೋದು. ಪ್ರಕೃತಿಯ ಕಡೆಗೆ ತುಂಬ ಸಹಜವಾದಂತಹ ಕುತೂಹಲ ಅವರಿಗೆ ಇದೆ. ಜೇನುಗಳಾಗಿರ್ಬೋದು ಅಥವಾ ಸುತ್ತಮುತ್ತಲಿನ ಯಾವುದೇ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಅದರ ಬಗ್ಗೆ ವಿಶೇಷವಾದಂತಹ ಆಸಕ್ತಿ ಅವರಿಗೆ ಇರುತ್ತೆ. ಹಾಗಾಗಿ ಆಸಕ್ತಿಗೆ ಅನುಗುಣವಾಗಿ ಅವರು ವರ್ತಿಸ್ತಾ ಹೋಗ್ತಾರೆ. ಆದರೆ ಕಾಲಕ್ರಮೇಣ ನಾನು ಈಗಾಗಲೇ ಹೇಳ್ದಂಗೆ ಪ್ರಕೃತಿಯ ಬಗೆಗೆ ಒಂಥರದ ಬೇಸರದ ಮನೋಭಾವ ಮೂಡಿ ಹಳ್ಳಿಯನ್ನು ಬಿಟ್ಟು ನಗರದ ಕಡೆಗೆ ಹೋಗುವಂತಹ ಪ್ರಯತ್ನ ಮಾಡ್ತಾರೆ. ಕರ್ವಾಳೋರ ಜೊತೆ ಗೆಳೆತನವನ್ನು ಸಾಧಿಸ್ತಾರೆ. ಮಂದಣ್ಣನೊಟ್ಟಿಗೂ ಸಹ ತಮ್ಮ ಪರಿಚಯವನ್ನು ಅವರು ಮಾಡ್ಕೊಳ್ತಾ ಹೋಗ್ತಾರೆ. ಮಂದಣ್ಣ ಮತ್ತು ಕರ್ವಾಲೋರ ಪರಿಚಯ ಆಗೋದು ತುಂಬ ವಿಶೇಷವಾದಂತಹ ಸಂದರ್ಭದಲ್ಲಿ. ತಮ್ಮ ತಂದೆ ಕುವೆಂಪು ಅವರಿಗೆ ಬೇಕಾಗಿರುವಂತಹ ಜೇನನ್ನು ಸಂಗ್ರಹಿಸುವಂತಹ ಉದ್ದೇಶದಿಂದ ಜೇನು ಸಾಕಾಣಿಕಾ ಕೇಂದ್ರಕ್ಕೆ ತೇಜಸ್ವಿ ಹೋಗೋದ್ರ ಮೂಲಕ ಮಂದಣ್ಣ ಮತ್ತು ತೇಜಸ್ವಿ ಅವರ ಪರಿಚಯ ಆಗ್ತಾ ಹೋಗುತ್ತೆ. ಜೇನುಗಳನ್ನು ಕಂಡ್ರೆ ತೇಜಸ್ವಿ ಅವರಿಗೆ ವಿಶೇಷವಾದಂತಹ ಭಯ ಇರುತ್ತೆ, ಆತಂಕ ಇರುತ್ತೆ. ಹಾಗಾಗಿ ಆ ಜೇನುಗಳು ತಮ್ಮ ಮನೆಯ ಮೇಲೆ ದಾಳಿ ಇಟ್ಟಂತಹ ಸಂದರ್ಭದಲ್ಲಿ ಅಥವಾ ತಮ್ಮ ಮನೆಯಲ್ಲಿ ಕಟ್ಟಿಗೆ ಕೂಡ ಹಾಕುವಂತಹ ಜಾಗದಲ್ಲಿ ಜೇನುಗಳು ತಮ್ಮ ಮನೆಯನ್ನ ಮಾಡಿಕೊಳ್ಳಿಕ್ಕೆ ಬರುವಂತಹ ಸಂದರ್ಭದಲ್ಲಿ ಮಂದಣ್ಣನನ್ನ ಅನಿವಾರ್ಯವಾಗಿ ಆಶ್ರಯಿಸಬೇಕಾಗಿರುವಂತಹ ಸಂದರ್ಭ ಬರುತ್ತೆ. ಮಂದಣ್ಣನು ಸಹ ತಾನು ಮದುವೆ ಆಗೋದೇ ತನ್ನ ಜೀವನದ ಅಮೂಲ್ಯ ಧ್ಯೇಯ ಅಂತ ಭಾವಿಸಿರೋದ್ರಿಂದ ಒಂದು ಕೆಲಸಕ್ಕೋಸ್ಕರ ತೇಜಸ್ವಿ ಅವರ ಹತ್ರ ಅರ್ಜಿ ಸಲ್ಲಿಸುವಂತಹ ಕಾರಣಕ್ಕೋಸ್ಕರನು ಸಹ ಬರ್ತಾನೆ. ಮಂತ್ರಿಗಳಿಗೆ ಅರ್ಜಿ ಕೊಡಬೇಕು ಅನ್ನೋಂಥ ಕಾರಣಕ್ಕೆ ಅರ್ಜಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ಮಂದಣ್ಣನ ಅವಾಂತರಗಳಿಂದಾಗಿ ಅಲ್ಲಿದ್ದಂತಹ ಜೇನುಗಳು ಎದ್ದುಬಿಟ್ಟು ಮಂತ್ರಿಗಳಿಗೂ ಸಹ ಜೇನು ಕಚ್ಚಿ ಆ ಇಡೀ ಕಾರ್ಯಕ್ರಮ ರದ್ದಾಗುವಂತಹ ಸಂದರ್ಭ ಬರುತ್ತೆ. ಇಂತಹ ಸಂದರ್ಭದಲ್ಲೂ ಸಹ ಅವರು ಮಂದಣ್ಣನೊಟ್ಟಿಗಿನ ಬಾಂಧವ್ಯವನ್ನು ಮುಂದುವರಿಸ್ಕೊಂಡೇ ಹೋಗ್ತಾರೆ. ಜೊತೆಗೆ ಮಂದಣ್ಣನಿಗೆ ಏನಾದರೂ ಮಾಡಿ ಮದುವೆ ಮಾಡಿಸ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ನಾರ್ವೆ ರಾಮಾಯಣ ಜೊತೆ ಸಂಧಾನವನ್ನು ಸಹ ಮಾಡಿ ಮಂದಣ್ಣನ ಮದುವೆಯನ್ನು ಅತ್ಯಂತ ಯಶಸ್ವಿಯಾಗಿ ಪ್ರಭಾಕರ ಕರ್ವಾಲೋ ಎಲ್ಲ ನಿರ್ವಹಿಸೋದನ್ನು ಸಹ ನಾವು ನೋಡ್ತಾ ಹೋಗ್ಬೋದು. ತೇಜಸ್ವಿಯವರೊಟ್ಟಿಗೆ ಸೇರಿ ತೇಜಸ್ವಿಯವರು ತುಂಬ ವಿಶೇಷವಾದಂತಹ ಒಂದು ಅಂಶ ಏನು ಅಂದರೆ ಕಿವಿಯ ಮೇಲಿರುವಂತಹ ಅವರ ವಿಶೇಷವಾದಂತಹ ಪ್ರೀತಿ. ಕಿವಿ ಅವ್ರ ಮನೆಯಲ್ಲಿರುವಂತಹ ಸಾಕು ನಾಯಿ, ಸ್ಪ್ಯಾನಿಯಲ್ ಜಾತಿಯ ಒಂದು ಬಿಳಿಯ ನಾಯಿ ಇರುತ್ತೆ. ಆ ನಾಯಿ ಮೇಲೆ ಅವರಿಟ್ಟಿರುವಂತಹ ಪ್ರೀತಿ ಮತ್ತು ಅಭಿಮಾನ ಪ್ರಾಣಿ ಪ್ರಪಂಚದ ಮೇಲೆ ಅವರಿಟ್ಟಿರುವಂತಹ ಪ್ರೀತಿಗೆ ಸಾಕಾರ ರೂಪವಾಗಿ ಕಂಡು ಬರ್ತಾ ಹೋಗುತ್ತೆ. ಅತ್ಯಂತ ಪ್ರೀತಿಪಾತ್ರವಾದಂತಹ ಪ್ರಾಣಿ ಅವ್ರ ಮನೆಯಲ್ಲಿರುವಂಥದ್ದು. ಅದಕ್ಕೆ ಸಣ್ಣ ಆರಾಮಿಲ್ಲದ್ರೂ ಅಥವಾ ಅದಕ್ಕೆ ಏನೇ ತೊಂದರೆಗಳಾದ್ರೂ ತಮ್ಮ ಇಡೀ ಬದುಕನ್ನೇ ಕಳೆದುಕೊಂಡಿರುವಂತಹ ರೀತಿ ತೇಜಸ್ವಿ ವರ್ತಿಸೋದು ಅವರು ಆ ಪ್ರಾಣಿಯ ಮೇಲೆ ಇಟ್ಟಿರುವಂತಹ ಒಂದು ಪ್ರೀತಿಗೆ ನಿದರ್ಶನ ಅಂತ ನಾವು ಭಾವಿಸ್ಬೋದು. ತಮ್ಮಲ್ಲಿರುವಂತಹ ಸಹಜ ಕುತೂಹಲದ ಕಾರಣಕ್ಕಾಗಿ ಮತ್ತು ಕರ್ವಾಲೋರ ಮೇಲಿನ ಗೌರವದ ಕಾರಣಕ್ಕಾಗಿ ಕರ್ವಾಲೋ ಹೇಳಿರುವಂತಹ ಹಾರುವ ಓತಿಯನ್ನ ಹುಡುಕುವಂತಹ ಪ್ರಯಾಣದಲ್ಲಿ ತೇಜಸ್ವಿಯವರು ಸಹ ಜೊತೆಯಾಗ್ತಾರೆ. ಕರ್ವಾಲೋ ಮಂದಣ್ಣನೊಟ್ಟಿಗೆ ತೇಜಸ್ವಿಯೂ ಸಹ ತಮ್ಮ ಪ್ರೀತಿಪಾತ್ರವಾದಂತಹ ಶಿಕಾರಿ ನಾಯಿ ಕಿವಿಯನ್ನು ಕರ್ಕೊಂಡು ಹಾರುವ ಓತಿಯನ್ನು ಹುಡುಕುವಂತಹ ಒಂದು ಪ್ರಯತ್ನದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಈ ಹಾರುವ ಓತಿಯನ್ನು ಮೊದಲ ಬಾರಿಗೆ ಕಂಡವರೇ ತೇಜಸ್ವಿಯವರು. ಎಲ್ಲರನ್ನೂ ಸಹ ಕೂಗಿ ಆ ಹಾರುವ ಓತಿ ಎಲ್ಲಿದೆ, ಯಾವ ಮರದ ಮೇಲಿದೆ, ಆ ಹಾವಸೆ ಮೇಲೆ ಹೆಂಗೆ ಓಡಾಡ್ತಾ ಇದೆ ಅನ್ನೋದನ್ನೆಲ್ಲ ಪತ್ತೆ ಹಚ್ಚುವಂತಹ ಪ್ರಯತ್ನವನ್ನು ತೇಜಸ್ವಿ ಮಾಡ್ತಾರೆ. ಅಂದರೆ ಇಡೀ ಕಾದಂಬರಿಯಲ್ಲಿ ಪಾತ್ರವಾಗಿ ಮತ್ತು ನಿರೂಪಕರಾಗಿ ಯಾವುದೇ ರೀತಿಯಲ್ಲಿ ನಮಗೆ ಇಡೀ ಕಾದಂಬರಿಯಲ್ಲಿ ಯಾವುದೇ ಸಂದರ್ಭದಲ್ಲೂ ಒಂದು ಸಣ್ಣ ಬೇಸರವನ್ನು ಮೂಡಿಸಿದಂತಹ ರೀತಿಯಲ್ಲಿ ಅತ್ಯಂತ ಸಹಜವಾದ ಮತ್ತು ಸರಳವಾದ ಶೈಲಿಯಲ್ಲಿ ವಿಜ್ಞಾನ ಪ್ರಪಂಚದ ಮತ್ತು ಜೀವ ಪ್ರಪಂಚದ ಅದ್ಭುತ ವಿಸ್ಮಯಗಳನ್ನು ಅತ್ಯಂತ ಸಹಜವಾದಂತಹ ಶೈಲಿಯಲ್ಲಿ ಹೇಳೋ ಪ್ರಯತ್ನವನ್ನು ಈ ಕಾದಂಬರಿಯಲ್ಲಿ ತೇಜಸ್ವಿ ಅವರು ಮಾಡ್ತಾ ಹೋಗ್ತಾರೆ. ಇಲ್ಲಿಗೆ ಎರಡು ಪಾತ್ರಗಳನ್ನು ಇವತ್ತು ನಾವು ಪರಿಚಯ ಮಾಡಿಕೊಂಡಿದ್ದೀವಿ. ಕಾದಂಬರಿಯ ಪ್ರಮುಖ ಪಾತ್ರಗಳಾಗಿ ಕರ್ವಾಲೋ ಮತ್ತು ತೇಜಸ್ವಿಯನ್ನು, ಕಾದಂಬರಿಯ ಇನ್ನು ಉಳಿದ ಪಾತ್ರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಪರಿಚಯ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಇಲ್ಲಿ ತನಕ ಕೇಳಿದ್ದಕ್ಕೆ ನಮಸ್ಕಾರ.